ಇವರು ಕಮಲಾ ಪವಲ್ ರಾಜ್, ಗುಲ್ಬರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ನಿವೃತ್ತಿ ಪಡೆದಿದ್ದಾರೆ. ಇವರ ಮನೆಯಲ್ಲಿ ಹಣಕಾಸಿನಲ್ಲಿ ಎಷ್ಟೇ ಗಳಿಸಿದರೂ ಕೈಯಲ್ಲಿ ಉಳಿಯುತ್ತಿರಲಿಲ್ಲ. ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಪರಿತಪಿಸುತ್ತಿದ್ದರು. ಅನೇಕ ಜನರ ಬಳಿ ಇವರ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾದರೂ ಅದರಿಂದ ಯಾವ ಪ್ರಯೋಜನವೂ ಇವರಿಗಾಗಿರಲಿಲ್ಲ. ಮನೆ ಕಟ್ಟಿದ ಮೇಲೆ ತುಂಬಾ ತೊಂದರೆಗಳು. ಮನೆಯಲ್ಲಿ ಎಲ್ಲ ಬೇಕಾದಷ್ಟು ಹಣ ಇರ್ತಿತ್ತು, ಸರಿಯಾಗಿ ಯೂಸ್ ಆಗ್ತಿರ್ಲಿಲ್ಲ. ಮಕ್ಕಳು ಮಾತು ಕೇಳಲಾರ್ದು, ಮನೆಯಲ್ಲಿ ಅವ್ರು ಗಳಿಸ್ಲಿಕ್ಕೆ ಹೋಗ್ಲಾರ್ದು, ನನಗೆ ಭಾಳ ತೊಂದರೆಗಳು, ಅಡಚಣೆಗಳು, ಮನೆಯಲ್ಲಿ ಶಾಂತಿ ಇರಲಾರ್ದು ಇತ್ತು. ಮನೆಯಲ್ಲಿ ಆರ್ಥಿಕ ಸ್ಥಿತಿ, ಅದೇ ಆರ್ಥಿಕ ಸ್ಥಿತಿ ತುಂಬ ಒಂಥರ ಗಲಿಬಿಲಿ ಜೀವನ. ಮನೆಯಲ್ಲಿ ಏನು ತಂದರೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಮನೆಯಲ್ಲಿ ಹಣ ಉಳಿತಿರಲಿಲ್ಲ. ಆದ್ದರಿಂದ ನನಗೆ ತುಂಬ ನೋವಾಗ್ತಿತ್ತು. ಆದರೆ ಈ ಸರಳ ವಾಸ್ತು ಏನು ಅಳವಡಿಸ್ಕೊಂಡಿವಲ್ಲ, ಅವಾಗಿಂದ ತುಂಬ ನಮಗೆ ಒಳ್ಳೇದಾಗ್ತಾ ಇದ್ದದ. ಒಳ್ಳೆ ರೀತಿಯಿಂದ ಮನೆಯಲ್ಲಿ ಹಣ ಉಳಿತಾ ಇದ್ದದೆ. ನಾವು ಚೆನ್ನಾಗಿದ್ದೀವಿ ಈಗ ಮನೆಯಲ್ಲಿ, ಒಳ್ಳೆ ರೀತಿಯಿಂದ ಇದ್ದೀವಿ, ಎಲ್ಲರೂ ಸಂತೋಷವಾಗಿದ್ದೀವಿ, ಮಕ್ಕಳನ್ನು ಮಾತು ಕೇಳ್ತಾ ಇದ್ದಾರೆ. ಎಷ್ಟೇ ಕಷ್ಟಪಟ್ಟರೂ ಸಮಸ್ಯೆಗಳು ಮಾತ್ರ ಇವರನ್ನ ಬಿಟ್ಟಿರಲಿಲ್ಲ. ಸುಮಾರು 15 ವರ್ಷಗಳಿಂದ ಇವರ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುತ್ತಿತ್ತು. ಇದಕ್ಕಾಗಿ ಅನೇಕ ಆಸ್ಪತ್ರೆಗಳಿಗೆ ತೋರಿಸಿದ್ದಾದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ನನಗೆ ಆರೋಗ್ಯದಲ್ಲಿ ಸಮಸ್ಯೆ ನೋಡ್ರಿ, ಈಗ 15 ವರ್ಷದಿಂದ ಇತ್ತಿದ್ದು. ದಮ್ ಅಸ್ತಮಾ ಟೈಪ್ ಇತ್ತು ನನಗೆ, ಯಾವಾಗಲೂ ತೋರಿಸ್ತಿದ್ದೆ, ಭಾಳ ಕೊರಗುತ್ತಿದ್ದೆ ನಾನು. ಆದರೆ ನನಗೆ ಇವಾಗ ಅದು ಕಂಪ್ಲೀಟ್ಲಿ ಆರಾಮಾಗ್ಯದ. ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಇರ್ತಿರ್ಲಿಲ್ಲ, ಮಕ್ಕಳೂ ಜ್ವರ, ನೆಗಡಿ, ಕೆಮ್ಮು ಯಾವಾಗಲೂ ಸತತ ಮಲ್ಕೊಳ್ಳೋದು, ಭಾಳ ಕಷ್ಟ ಇತ್ತು ಮನೆಯಲ್ಲಿ. ಮೊದಲು ನನಗೆ ಯಾವಾಗಲೂ ಒಂದು ಒಳಗಡೆ ಏನೋ ಕೊರಿತಾ ಇತ್ತು, ಮಾನಸಿಕನೂ ತೊಂದರೆ ಇತ್ತು, ನೋವು ಇತ್ತು. ಇಲ್ಲಿ ನಾನು ಸ್ವಂತ ವರ್ಕ್ ಮಾಡೋ ಹಾಸ್ಪಿಟ್ಲ್ ತೋರಿಸೋದಲ್ಲದೆ ಬೆಂಗಳೂರು ತನಕ ಹೋಗಿ ತೋರಿಸಿನಿ. ಆದರೂ ನಾನು ಆರೋಗ್ಯದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ಕಮ್ಮಿ ಆಗೋದು, ಮತ್ತೆ ಆಗೋದು, ಇದೇ ರೀತಿ ಆಗ್ತಿತ್ತು. ಆದರೆ ಇವಾಗ ಯಾವಲ್ಲಿ ತೋರಿಸ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇಲ್ಲ, ನಾನು ಆರೋಗ್ಯವಾಗಿ ಮನೇಲಿ ಇದ್ಬಿಟ್ಟಿನಿ. ನಾನು ಆರೋಗ್ಯ, ಆರ್ಥಿಕ ಸಂಬಂಧಗಳಲ್ಲಿ ಅಭಿವೃದ್ಧಿ ಕಂಡು ಇಂದು ನೆಮ್ಮದಿಯಿಂದ ಬಾಳುತ್ತಿದ್ದಾರೆ. ಸಂಬಂಧಗಳ ಬಗ್ಗೆ ಒಂದು ಹೇಳ್ಬೇಕು ನಾನಂದ್ರೆ, ನನ್ನ ರಿಲೇಷನ್ಸ್ ಎಲ್ಲ ಭಾಳ ದೂರ ಆಗಿಬಿಟ್ಟಿದ್ರು. ಯಾಕೋ ಸಡನ್ ಒಂದು 4-5 ವರ್ಷದಿಂದ ದೂರ ಆಗಿಬಿಟ್ಟಿದ್ರು ಎಲ್ಲರೂ. ಬಟ್ ಇದನ್ನು ಅಳವಡಿಸ್ಕೊಂಡು 4-5 ತಿಂಗಳಲ್ಲಿ ಎಲ್ಲ ಬರ್ತಾ ಇದ್ದಾರೆ. ಈಗ ಸದ್ಯದಲ್ಲಿನೂ ಮನೇಲಿ ತುಂಬಿಕೊಂಡಿದ್ದಾರೆ ಜನ. ಬರ್ದ ಹೋಗೋದು, ಚೆನ್ನಾಗಿ ಮಾತಾಡೋದು, ನಾವು ಹೇಳ್ದಂಗೆ ಎಲ್ಲ ಸರಿಯಾಗಿದ್ದಾರೆ ನೋಡ್ರಿ. ಎಲ್ಲ ರಿಲೇಷನ್ಶಿಪ್ ಚೆನ್ನಾಗಿದೆ. ನಾನು ಕ್ರಿಶ್ಚಿಯನ್, ನಾನು ಯಾವ್ದಕ್ಕೂ ನಂಬೋದಿಲ್ಲ. ಬಟ್ ಇದರಿಂದ ನನಗೆ ಒಳ್ಳೇದಾಗ್ಯದ. ನಾನು ಒಳ್ಳೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೆ, ಇದು ಮಾಡ್ಕೊರಿ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ನಾನು ನನ್ನ ಕುಟುಂಬದ ಪರವಾಗಿ ನಮಗೆ ಭಯಂಕರ ವಿಪರೀತ, ನಮಗೆ ಯಾರು ಆಸರೆ ಇರಲಿಲ್ಲ. ಕರೆ ನಾವು ಎಲ್ಲೆಲ್ಲೋ ಏನೇನೋ ಕೇಳಿಕೊಂಡು ನಾವೆಲ್ಲ ಅಡ್ಡದಾರಿಗೆ ಬಿದ್ದಿದ್ವಿ. ಆದರೆ ಈ ಸರಳ ವಾಸ್ತು ಅಳವಡಿಸ್ಕೊಂಡ ಮೇಲೆ ಸರಳವಾದ ರೀತಿಯಲ್ಲಿ ನಮಗೆ ಒಳ್ಳೇದಾಗ್ಯದ, ಒಳ್ಳೆ ರೀತಿ ಮಾಡ್ಯಾರ. ಗುರೂಜಿ ಅವ್ರದ್ದು ಒಂದು ಬುಕ್ಕನ್ನು ನನ್ನ ಹತ್ರ ಇದೆ, ನಾನು ಓದ್ತೀನಿ. ನಿಜವಾಗ್ಲೂ ಅವರು ಎಲ್ಲರಿಗೆ ಭಾಳ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಸೇವೆ ಕೊಡೋದು ಭಾಳ ಕಮ್ಮಿ ಜನ. ಆದ್ದರಿಂದ ಗುರೂಜಿಯವರಿಗೆ ನನ್ನ ಮನೆಯಿಂದ, ನಾನು ಎಲ್ಲರ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.